ಅಫ್ಜಲ್ ಅಂತ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೈಸೂರಿನಿಂದ ಗೋ ಮಧುಸೂದನ್ ನಮ್ಮ ಜೊತೆ ನೇರ ಪ್ರಸಾರದಲ್ಲಿದ್ದಾರೆ. ಗೋ ಮಧುಸೂದನ್ ಅವರನ್ನ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಬ್ರೇಕ್ಗಿಂತ ಮುಂಚೆ ನಮ್ಮ ಪ್ಯಾನಲಿಸ್ಟ್ ಆಗಿದ್ದಂಥ ಶಿವಸುಂದರ್ ಒಂದು ಮಾತನ್ನು ಹೇಳಿದ್ರು. ಜೀರೋ ಟಾಲರೆನ್ಸ್ ಟು ಟೆರರಿಸಮ್, ಇದು ಜೀರೋ ಟಾಲರೆನ್ಸ್ ಟು ಡೆಮೋಕ್ರಸಿ ಆಗಬಾರ್ದು ಅನ್ನುವಂಥ ಮಾತನ್ನು. ಮಧುಸೂದನ್ ಅವರೇ, ಏನು ಹೇಳ್ತೀರಿ? ಭಯೋತ್ಪಾದನೆಯನ್ನು ನಾವು ಸಹಿಸಿಕೊಳ್ಳೋದಿಲ್ಲ ಅಂತ ಹೇಳುವ ಭರದಲ್ಲಿ, ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವವನ್ನು ನಾವು ಸಹಿಸಿಕೊಳ್ಳೋದಿಲ್ಲ ಅಂತ ಧ್ವನಿಸ್ತಾ ಇದೆಯಾ ಅಂತ? ಇದು ನಾನು ಹೇಳ್ತಾ ಇರೋದು ವಿಚಾರವಾದದ ವಿಕೃತತೆ. ಒಂದು, ಇವರು ಯೋಚನೆ ಮಾಡಬೇಕಾದಂಥದ್ದು ಯಾರು ಫೇರ್ ಟೇಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು? ಆ ಉಗ್ರವಾದಿಗಳ ವಿರುದ್ಧ ಯಾರ ಎವಿಡೆನ್ಸ್ ಕೊಡಕ್ಕೆ ತಯಾರಾಗ್ತಾರಾ? ಉಗ್ರವಾದಿಗಳ ವಿರುದ್ಧ ಬಂದು ಯಾರ ಸಾಕ್ಷಿ ಹೇಳಕ್ಕೆ ತಯಾರಾಗ್ತಾರಾ? ಅಲ್ಲಿರುವಂಥ ಕಾಶ್ಮೀರದ ವಾತಾವರಣದಲ್ಲಿ ಉಗ್ರವಾದಿಗಳ ಕ್ಯಾಂಪ್ ನಡೀತಾ ಇದೆ ಕಾಶ್ಮೀರದಲ್ಲಿ, ಯಾವನಾರ ನಮ್ಮೂರಿನಲ್ಲಿ ಕ್ಯಾಂಪ್ ನಡೀತು ಅಂತ ಹೇಳಿ ಆ ಊರಿನಲ್ಲಿ ಬದುಕಕ್ಕೆ ಸಾಧ್ಯ ಇದೆಯಾ ಅವನು? ಯಾರ ಫೇರ್ ಟ್ರಯಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು? ಸಾಕ್ಷಿ ಪುರಾವೆ ಸಿಕ್ಕಲ್ಲ, ಏನೂ ಸಿಕ್ಕಲ್ಲ. ನಿಮಗೆ ನಾನು ಪಂಜಾಬ್ನಲ್ಲಿದ್ದಾಗ, ಪಂಜಾಬ್ನಲ್ಲಿ ನಾನು ಅದೇ ಸಮಯದಲ್ಲಿ ಉಗ್ರವಾದ ಸಮಯದಲ್ಲಿ ಕೆಲಸ ಮಾಡಿದ್ದೀನಿ. ಕೆ ಪಿ ಎಸ್ ಗಿಲ್ ಅವಾಗ ಕೆಲವು ವಿಷಯಗಳು ಕೆಟ್ಟ ಹೆಸರು ತೆಗೆದುಕೊಂಡ್ರು. ಯೋಚನೆ ಮಾಡುವಂಥ ಪದ್ಧತಿ ಹೇಗಿದೆ ಅಂತಂದರೆ, ಸಾಮಾನ್ಯ ನ್ಯಾಯದಾನದಲ್ಲಿ ಒಬ್ಬ ಅಪರಾಧಿಗೆ ಶಿಕ್ಷೆ ಆಗಬಾರ್ದು, ಬೇಕಾದರೆ ಒಬ್ಬ ಅಪರಾಧಿ ಅವನು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ. ಆದರೆ ದೇಶದ ರಕ್ಷಣೆಯ ವಿಷಯಕ್ಕೆ ಸಂಬಂಧಪಟ್ಟಂಥ ಸಮಯದಲ್ಲಿ, ಬೇಕಾದರೆ ಒಬ್ಬ ಅಪರಾಧಿಯನ್ನು ಕೊಲ್ಲುವಂಥ ಕಾಲದಲ್ಲಿ, ಒಬ್ಬ ದೇಶದ್ರೋಹಿಯನ್ನು ಕೊಲ್ಲುವಂಥ ಕಾಲದಲ್ಲಿ ಒಂದು ಇಬ್ಬರು ಮೂರು ಜನ ನಿರಪರಾಧಿಗಳನ್ನ ಕೊಂದರೂ ತಪ್ಪಿಲ್ಲ. ಇದು ಮಿಲಿಟರಿ ನ್ಯಾಯ. ಇದು ಯಾವುದೋ ಒಂದು ಕಾಶ್ಮೀರದಲ್ಲಿ ಭಯೋತ್ಪಾದನೆಯನ್ನು ಸಹಿಸುವುದಿಲ್ಲ ಅನ್ನೋದನ್ನು ಒಪ್ಕೊಳ್ಳೋಣ. ಆದರೆ ಆ ಭಯೋತ್ಪಾದನೆಯನ್ನು ಸಹಿಸುವುದಿಲ್ಲ ಅನ್ನುವ ಸಮರ್ಥನೆಗೆ ತಗೊಂಡು ನಾವು ಈ ಥರದ ಮಿಲಿಟರಿ ನ್ಯಾಯವನ್ನು ಮಾಡ್ತೀವಿ ಅಂತನ್ನೋದಿಲ್ಲ. ಹಾಗಾದರೆ ನಾವು ಈ ಜನತಂತ್ರ ವ್ಯವಸ್ಥೆನ ನಾವು ಸಂಪೂರ್ಣವಾಗಿ ತಿರಸ್ಕರಿಸುವ ಮನೋಭಾವಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಹಾಗಾಗಿ ಖಂಡಿತ ಫಾರ್ ಅ ಚೇಂಜ್ ಗೋ ಮಧುಸೂದನ್ ಅವರ ಅಭಿಪ್ರಾಯಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಮಧುಸೂದನ್ ಅವರೇ, ಮಧುಸೂದನ್ ಅವರೇ, ತಮ್ಮ ಅಭಿಪ್ರಾಯಕ್ಕೆ ನಮ್ಮ ಮೂರು ಜನ ಪ್ಯಾನಲಿಸ್ಟ್ಗಳ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೂರು ಜನ ಪ್ಯಾನಲಿಸ್ಟ್ಗಳ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಧುಸೂದನ್ ಮಾತಾಡಿಸ್ತೀನಿ, ಮತ್ತೆ ಮಾತಾಡಿಸ್ತೀನಿ. ನಾನು ಅಪರಾಧಿಗಳು ಸರ್, ಒಬ್ಬರಿಂದ ಅಪರಾಧಿಗೆ ಶಿಕ್ಷೆ ಆಗಬಾರ್ದು. ಪ್ರತಾಪ್ ಸಿಂಹ ಅವ್ರು ಮಾತಾಡಿಸ್ಬೇಕು, ಪ್ರತಾಪ್ ಸಿಂಹ ಮಾತಾಡಿಸ್ಬೇಕು. ನಿಮ್ಮ ಈ ಮನಸ್ಥಿತಿ ಅಥವಾ ನಿಮ್ಮ ಮಾತುಗಳಾಗಿದೆ ಅಂದ್ರೆ, ತುರ್ತು ಪರಿಸ್ಥಿತಿ ಹೇರಿದಂತ ಇಂದಿರಾ ಗಾಂಧಿ ಅವ್ರು ನೀವು ಒಪ್ಕೊಳ್ಬೇಕಾಗಿತ್ತು. ಅವರು ನಿಮ್ಮನ್ನ ಇದೇ ರೀತಿ ಎಲ್ಲಾ ಧ್ವನಿಗಳನ್ನ ಹತ್ತಿಕ್ತಾ ಇದ್ರು, ಅದನ್ನ ಒಪ್ಕೊಳ್ಬೇಕಾಗಿತ್ತು. ನೀವು ಭಾವೋದ್ವೇಗಕ್ಕೊಳಗಾಗಿ ಈ ರೀತಿ ನೀವೊಂದು ಇಲ್ಲಾಜಿಕಲ್ ಆಗಿ ನೀವು ಹೇಳ್ಬಿಡಿ. ಈ ವಿಷಯದಲ್ಲಿ ನಾನು ನಿಮ್ಗೆ ಪೂರಕವಾಗಿ ಒಂದು ಹೇಳ್ತೀನಿ. ಗೋ ಮಧುಸೂದನ್ ಮನಸ್ಥಿತಿ ಹೇಗೆ ಬಂದ್ಬಿಡುತ್ತೆ? ಒಂದ್ ನಿಮಿಷ, ಉತ್ತರ ಪ್ರದೇಶದಲ್ಲಿ ತುರ್ತು ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಸಂಜಯ್ ಗಾಂಧಿಯವರು ಮುಸಲ್ಮಾನರಿಗೆ ಕಡ್ಡಾಯವಾಗಿ ಸಂತಾನ ಹರಣ ಮಾಡ್ತೀವಿ ಅನ್ನುವಂಥದ್ದನ್ನ ಬಹಳ ಜೋರು ಪ್ರಮಾಣದ ಒಳಗಡೆಯಲ್ಲಿ ಬಲವಂತವಾಗಿ ಮಾಡುವಂಥ ಒಂದು ಪ್ರೋಸೆಸ್ ಸ್ಟಾರ್ಟ್ ಮಾಡಿ, ಆಗ ಎಲ್ಲ ಕೂಡ ಅದನ್ನು ತುರ್ತು ಪರಿಸ್ಥಿತಿಯ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಬಳಸ್ಕೊಂಡು ಅಂಥ ಒಂದು ಕ್ರೌರ್ಯ ಕೇಳಿದಾಗ, ಅದ್ರ ಒಳಗಡೆ ಕುಟುಂಬ ಯೋಜನೆ ಮತ್ತೊಂದು ಬೇರೆ ಪ್ರಶ್ನೆ, ಆದರೆ ಬಲವಂತವಾಗಿ ಮುಸಲ್ಮಾನರನ್ನೇ ಗುರಿಯಾಗಿಟ್ಟುಕೊಂಡು ಸಂತಾನ ಹರಣ ಮಾಡುವಂಥದ್ದು ಮುಟ್ಟಾಗ, ಆಗಲೂ ಕೂಡ ಈ ವ್ಯವಸ್ಥೆಯ ಒಳಗಡೆ ನಾಗರಿಕ ಪ್ರಜ್ಞೆ ಇರುವಂಥ ಎಲ್ಲ ಜನರು ಕೂಡ ಅದನ್ನೂ ಸೇರಿಸ್ಕೊಂಡಂತೆ ತುರ್ತು ಪರಿಸ್ಥಿತಿಯ ದುರುಪಯೋಗದ ವಿರುದ್ಧ ಹೋರಾಟ ಮಾಡಿದ್ರು ಮಧುಸೂದನ್ ಸೇರಿಕೊಂಡು. ಹಾಗಾಗಿ ಮಧುಸೂದನ್ ಅವ್ರು ಗಮನಿಸಬೇಕಾಗತ್ತೆ ಯಾವ ಸಂದರ್ಭದಲ್ಲಿ ಸಮರ್ಥನೆ ಹೇಗಿರಬೇಕು ಅನ್ನೋದನ್ನು ಮೊದಲು ಕಲ್ತ್ಕೋಬೇಕು. ಶಂಕರಪ್ಪ ಏನು ಹೇಳ್ತೀರಿ? ನೋಡಿ, ಇದು ಚರ್ಚೆ ಬೇರೆ ಆಗ್ಬೋದು. ಈಗ ಅಲ್ಲ, ಒಂದ್ ನಿಮಿಷ ಮಧುಸೂದನ್ ಅವರೇ, ಮಧುಸೂದನ್ ಅವರೇ, ಮೂರು ನಿಮಿಷ ನಿಮ್ಮನ್ನ ಯಾರು ಇಂಟ್ರಪ್ಟ್ ಮಾಡಲ್ಲ, ಯಾರು ಮಧ್ಯದಲ್ಲಿ ಮಾತಾಡಲ್ಲ, ದಯವಿಟ್ಟು ಮುಗಿಸಿ ನಿಮ್ಮ ಮಾತು. ಏನು ಮೂರು ನಿಮಿಷ ಅನ್ಇಂಟ್ರಪ್ಟೆಡ್ ಆಗಿ ಹೇಳಿ.
ನಾನು ಹೇಳಕ್ ನಾನು ಹೇಳಕ್ ಹೊರಟಿದ್ದು ಏನಂತಂದ್ರೆ, ಎಸ್, ಯಾವ ಉಗ್ರವಾದಿಗಳ ವಿರುದ್ಧ ನೀವು ಮಾತಾಡ್ತಾ ಇದ್ದೀರಿ, ಫೇರ್ ಟ್ರಯಲ್ ಮಾತಾಡ್ತಾ ಇದ್ದೀರಿ, ಅವ್ರ ವಿರುದ್ಧ ಎವಿಡೆನ್ಸ್ ಸಿಕ್ಕಲ್ಲ, ಅವ್ರ ವಿರುದ್ಧ ಯಾವುದೇ ಸಿಕ್ಕೋದಿಲ್ಲ. ಇದು ನಾನು ಹೇಳ್ತಾ ಇರೋದು, ಪ್ರಜಾಪ್ರಭುತ್ವನ ದಯವಿಟ್ಟು ಮಿಲಿಟರಿಗೆ ಹಾಕಬೇಡಿ. ಪ್ರಜಾಪ್ರಭುತ್ವ ಇರುವಂಥದ್ದು ಆಡಳಿತ ನಡೆಸಕ್ಕೆ, ನಮ್ಮ ದೇಶದ ಒಳಗಿನ ಆಡಳಿತಕ್ಕೆ ಪ್ರಜಾಪ್ರಭುತ್ವ ಇರುವಂಥದ್ದು. ಪ್ರಜಾಪ್ರಭುತ್ವವನ್ನ, ಸೆಕ್ಯುಲರ್ ವಾದವನ್ನ, ನಿಮ್ಮ ಎಲ್ಲ ವಾದಗಳನ್ನ, ಇಸಂಗಳನ್ನ ಸರ್ಕಾರಕ್ಕೆ ಇಟ್ಕೊಳ್ಳಿ, ಅದನ್ನ ಮಿಲಿಟರಿಗೆ ಅಪ್ಲೈ ಮಾಡಬೇಡಿ. ಮಿಲಿಟರಿಗೆ ಗೊತ್ತಿರೋದು ಒಂದೇ, ಈ ದೇಶದ್ರೋಹಿಗಳು ಯಾರು, ದೇಶದ ಭಕ್ತರು ಯಾರು ಅಂತ. ಹೊರದೇಶದ ಜೊತೆ ಯಾರಿದ್ದಾರೆ, ಅವ್ರು ಯಾವುದೇ ಜಾತಿಗೆ ಸೇರಿದವರು ಇರ್ಬೋದು, ಉಡಾಯಿಸ್ಬೇಕಷ್ಟೇನೆ. ಅಲ್ಲಿ ಮಿಲಿಟ್ರಿನವ್ರಿಗೆ ಫೇರ್ ಟ್ರಯಲ್ಲು, ಲಾಯರ್ರು ಅದ್ಯಾವುದೂ ಗೊತ್ತಿಲ್ಲ, ಅದ್ಯಾವುದು ಗೊತ್ತಾಗಬೇಕಾದ ಅವಶ್ಯಕತೆನೂ ಇಲ್ಲ. ನಮ್ಮ ದೇಶದ ರಕ್ಷಣೆಯ ವಿಷಯ ಬಂತು ಅಂತಂತಂದ್ರೆ ಮಿಲಿಟ್ರಿನವರು, ಬಿ ಎಸ್ ಎಫ್ನವರು ಎಲ್ಲರೂ ಮಾಡೋದು ಒಂದೇ ಕೆಲಸ. ಅಗರ್ ಏ ಗದ್ದಾರ್ ಕೆ ಸಾತ್ ಅವ್ರ ಕೋಯಿ ಬಿ ಹೋ ಉಸ್ಕೋ ಬಿ ಉಡಾದು, ಇದು ಮಿಲಿಟ್ರಿ ನ್ಯಾಯ. ಮಿಲಿಟ್ರಿ ಇದೇ ರೀತಿನೇ ನಡ್ಕೋಬೇಕು. ಮಿಲಿಟ್ರಿ ಡೆಮೋಕ್ರಸಿ ಮಾಡಿ ಒಂದು ಹಳ್ಳಿಗೆ ಹೋಗ್ಬಿಟ್ಟು ಉಗ್ರವಾದಿ ಇವನಿದಾನಪ್ಪ, ಇವನ್ ಪರವಾಗಿ ಕೈ ಎತ್ತಿ, ಇವನ್ ವಿರುದ್ಧವಾಗಿ ಕೈ ಎತ್ತಿ, ಇವನಿಗೇನು ಶಿಕ್ಷೆ ಕೊಡಬೇಕು ಅಂತ ಜನರನ್ನು ಕೇಳಿ ಮಾಡ್ಲಿಕ್ಕೆ ಆಗೋದಿಲ್ಲ. ಉಗ್ರವಾದಿಗಳಿಗೆ ನೇಣು ಹಾಕ್ಬೇಕಾ ಅಂತ ಹೇಳಿ ನಮ್ಮ ದೇಶದಲ್ಲಿ ನಾವು ಪಬ್ಲಿಕ್ ಫ್ರಾಂಚೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದರ ಬಗ್ಗೆ ನಾವು ಚರ್ಚೆನ ಮುಂದುವರಿಸ್ತೀವಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.